ನಮಸ್ಕಾರ ಗಮಸ್ಕರ ಸೊ ರಾಘವೇಂದ್ರ ಅವರು ಒಂದು ಸ್ಪೆಷಲ್ ಸ್ಟೋರಿ ಮತ್ತೊಂದು ನಿಮಗೆ ತಿಳಿಸ್ತಾ ಇದ್ದಾರೆ ಕುತೂಹಲ ತುಂಬ ಜಾಸ್ತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆಂದರೆ ಅವರು ಇವಾಗ ಹೇಳೋಕ್ಕೆ ಹೋಗಿರೋದು ನಿಧಿ ನಿಧಿಗೆ ಸಂಬಂಧಪಟ್ಟಂಥ ವಿಚಾರ ನಿಧಿ ಹೋಗಿ ಆಗಿರೋ ಅವಘಡಗಳು ನಿಧಿ ಅಂದರೆ ಅದರಲ್ಲಿ ಎಷ್ಟು ಕೇರ್ಫುಲ್ ಇರಬೇಕು ಯಾವ ಮಾರಿದ್ರೆ ಎಷ್ಟು ತೊಂದರೆಗಳಾಗ್ತವೆ ನಿಧಿ ಅದು ಸಾಮಾನ್ಯವಾಗಿ ನಾವು ಸುಮ್ಮ ತುಂಬ ಹಳೇಬರಿಂದ ನಾವು ನಿಧಿಗಳು ಎಲ್ಲ ಸಿಕ್ಬಿಡ್ತು ನಿಧಿ ಸಿಕ್ಬಿಡ್ತು ಎಲ್ಲೋ ನಿಧಿ ಎತ್ಕೊಂಡು ಬಂದಿದ್ದಾರೆ ಇವೆಲ್ಲ ಕೇಳ್ತಾ ಬಂದಿದ್ದೀವಿ ಬಟ್ ಈಗಲೂ ಪ್ರೆಸೆಂಟ್ ನಿಧಿಗಳು ಅಂಥವ್ರು ಇದ್ದಾರೆ ತೋಡಕ್ಕೆ ಹೋಗ್ತಾರೆ ಸಮ ಸಮಸ್ಯೆಗಳು ಮಾತ್ರ ಅವರು ತದ್ವಾ ಇಡೀ ಫ್ಯಾಮಿಲಿಗೆ ಬಂದುಬಿಡುತ್ತೆ ಆ ಥರದ ತೊಂದರೆಗಳು ಅನ್ಭವ್ಸಿರೋರು ಇದ್ದಾರೆ ನಿಧಿಗಳನ್ನು ಎಲ್ಲ ಕೆಲವೊಂದು ಶಕ್ತಿಗಳು ಕಾಯುತ್ತೆ ಕೆಲವೊಂದು ಸರ್ಪಗಳು ನಿಧಿ ಕಾವಲು ಕಾಯ್ತಾ ಇರ್ತವೆ ಕೆಲವೊಂದು ದೇವ್ರಗಳಿಗೆ ಕಾಯ್ತಾ ಇರ್ತವೆ ಅನ್ನೋದನ್ನು ನಾವು ಸಿನಿಮಾಗಳಾಗೋ ಮತ್ತು ನಮ್ಮ ಕಥೆಗಳಲ್ಲೋ ಕೇಳ್ತಾ ಇರ್ತೀವಿ ಸೊ ಇವಾಗ ರಾಘವೇಂದ್ರ ಅವ್ರು ಹೇಳೋ ವಿಚಾರ ಹೋದರೆ ಅವೆಲ್ಲ ಸತ್ಯ ಇರ್ಬೋದಾ ಅಂತ ಅನಿಸುತ್ತೆ ಸೊ ಹೇಳಿ ರಾಘವೇಂದ್ರ ಅವರೇ ನನಗೆ ಹೇಳ್ತಿದ್ರಿ ಅದು ಏನು ಕತೆ ಬಂತು ನಿಧಿಗೆ ಸಂಬಂಧಪಟ್ಟಿದ್ದು ನೀವು ಮಾತಾಡಿದ್ದು ಡೀಟೇಲಾಗಿ ತಿಳಿಸ್ಬಿಡಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿಗೆ ಅದು ಅಂದರೆ ಇಲ್ಲಿ ಯಾವುದದು ಚಿಕ್ಕಬಳ್ಳಾಪುರದ ಆಚೆ ಅದು ಸ್ಟೋರಿ ರಿಯಲ್ ಸ್ಟೋರಿ ನಡೆದಿರೋಂಥ ಘಟನೆ ಅದೇ ನೋಡಿರಿ ಅವರು ಅವರು ಅದು ಗೌರ್ಮೆಂಟ್ ಎಂಪ್ಲಾಯಿ ಅವರು ಅವ್ರ ತಾತವರ ಏನೋ ಅದನ್ನು ಅಂದರೆ ನಿದಿದ್ದು ಏನೋ ಹೋಗಿದ್ದಾರೆ ಹುಡುಕಿ ಎಲ್ಲ ಏನು ಎತ್ಕೊಂಬರೋಣ ಅಂತೇಳಿ ಎಲ್ಲ ಜೊತೆಯಲ್ಲಿ ಸೇರಿದ್ದಾರೆ ಅವ್ರ ತಾತ ಏನು ಹೋಗಿ ಅಲ್ಲಿ ನಾವು ಕೆಲವ್ರಿಗೆ ಹೇಳ್ತಾ ಇರ್ತಾರೆ ನಾವು ಅಂತಲ್ಲ ನಮ್ಮ ನೀವು ಎಪಿಸೋಡ್ಗಳೆಲ್ಲ ಪ್ರತಿಯೊಂದು ಎಪಿಸೋಡು ಮಾಡ್ತಾಯಿದ್ದೀರಾ ಆಮೇಲೆ ಗೊತ್ತಿರೋರು ಮಹಾನ್ ಪುರುಷರು ಗುರುಗಳೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಶಕ್ತಿ ಆಮೇಲೆ ವಿಘ್ನಗಳನ್ನ ದೇ ದೇವ್ರುಗಳ್ ಪ್ರತಿಷ್ಠೆ ಮಾಡಿರೋಂಥ ವಿಘ್ನಗಳನ್ನ ಹೊಡೆದಾಕಿದ್ರೆ ಏನೇನು ಸಮಸ್ಯೆ ಆಗ್ತದೆ ಆಮೇಲೆ ಅವರ ವಂಶಕ್ಕೆ ಏನೇನು ಇದೆ ಆಮೇಲೆ ಅವ್ರಿಗೆ ಇಡೀ ಪ ಜೀವನ ಜೀವಮಾನ ಪರ್ಯಂತ ಏನೇನು ತೊಂದರೆಗಳಾಗಿ ಅವ್ರ ಕಷ್ಟ ನಷ್ಟಗಳ ಅನುಭವಿಸ್ತಾರೆ ಅಂತಲೂ ಪ್ರತಿಯೊಂದನ್ನು ನಮ್ಮ ಶಿಕ್ಷಕರಿಗೆ ತಿಳಿಸೋ ಮೂಲಕ ಮಾಡ್ತಾ ಇದ್ದೀರಿ ಇದನ್ನು ಒಂದು ಸಮಸ್ಯೆ ಇದು ಅವ್ರೇನ್ ಮಾಡಿದಾರೆ ಅವ್ರ ತಾತ ಮುತ್ತಾತ ಅವ್ರ ಕಾಲದಲ್ಲಿ ಹೋಗ್ಬಿಟ್ಟು ಈಶ್ವರನ್ ದೇವ್ರಿದೆ ಅಲ್ಲ ಪ್ರತಿಷ್ಠೆ ಮಾಡಿರೋದು ಲಿಂಗನ ಲಿಂಗ 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 ಅದು ಸುಮಾರು ಮಹಾನ್ ಋಷಿ ಮುನಿಗಳು ಮಾಡಿರೋ ತಪಸ್ಸು ಮಾಡಿ ಇದು ಮಾಡಿರೋ ಲಿಂಗನ ಶಿವಲಿಂಗ ಇವರು ನಾಲ್ಕೈದು ಜನ ಸೇರ್ಕೊಂಬಿಟ್ಟು ನಿಧಿ ಐತೆ ಏನೋ ಒಂದು ನಮಗೆ ಅನುಕೂಲ ಆತೈತೆ ಅಂತೇಳಿ ಯಾರೋ ಪಂಡಿತರೇನೋ ಕರ್ಕೊಂಬಂದ್ಬಿಟ್ಟು ದೇವಿ ಅಂದ್ರೆ ದೇವ್ರಿಗೆಲ್ಲ ದಿಗ್ಬಂಧನ ಮಾಡಿ ಏನೇನೋ ಮಾಡಿ ಎಲ್ಲ ಲಿಂಗನೆ ಕದಾಕಿದ್ದಾರೆ ಮೂಲ ವಿಗ್ರಹನೇ ಸುಮಾರು ಶತಮಾನಗಳ ವಿಗ್ರಹ ಅದು ಈಗ ಮಾಡಿರೋದಲ್ಲ ಅದು ಸುಮಾರು ಒಂದು ಮುನ್ನೂರು ವರ್ಷದಿಂದ ಇವರು ಈ ತರ ಕೆಲ ಈ ಕೆಲಸ ಮಾಡಿರೋದು ರಾಜರ ರಾಜರ ಕಲಕಾಲದಲ್ಲಿ ಶಿವಲಿಂಗದ ಈ ತರ ಮಾಡಿದ್ದಾರೆ ಅವ್ರಿಗೆ ಸಿಕ್ತೋ ಬಿಡ್ತೋ ನಮಗೂ ಗೊತ್ತಿಲ್ಲ ಆ ಅವ್ರ ವಂಶದವರು ನಮ್ಗೆ ಹೇಳಿಲ್ಲ ಲಾಸ್ಟ್ಗೆ ಅವ್ರಿಗೆ ನೋಡ್ರಿ ಇಡೀ ಅಂದರೆ ಜನ್ಮ ಜನ್ಮಾಂತರ ಕಡ್ಕೊಂಬಂದೈತಿ ಅದು ಪಾಪ ಪಾಪ ಇವರು ಓದಿದ್ದಾರೆ ಬುದ್ಧಿ ಇಲ್ಲ ಹ್ಞೂ ಅಂದರೆ ಗೌರ್ಮೆಂಟ್ ಎಂಪ್ಲಾಯಿ ಆ ಟೈಮ್ಗೆ ಏನೋ ದೈವ ಆದರೂ ಆದರೆ ಅವಾಗ ಸ್ವಲ್ಪ ಓದಿದರೆ ಸಾಕು ಕೆಲಸಗಳು ಕೊಡೋರು ಸುಮಾರು ಒಂದು ಐವತ್ತರವತ್ತು ವರ್ಷದಿಂದ ಈಗ ಅವ್ರಿಗೇನೆ ಸುಮಾರು ಏಜ್ ಆಗೋಗ್ಬಿಟ್ಟೈತಿ ವರ್ಷ ಆಗೈತಿ ಅವರು ನೋಡೋದಕ್ಕೆ ಗವರ್ಮೆಂಟ್ ಎಂಪ್ಲಾಯಿ ಅಫಿಷಿಯಲ್ ಅವ್ರು ನೀವು ನೋಡಿದ್ರೆ ಈ ವಯ್ಯ ನಿಜವಾಗೂ ಗವರ್ಮೆಂಟ್ ಅಫಿಷಿಯಲ್ ಅನ ದೊಡ್ಡ ದೊಡ್ಡಗನೆ ಇದಾರೆ ಅವ್ರಿಗೆ ಇದೇ ಇಲ್ಲ ಜ್ಞಾನ ಜ್ಞಾನ ಕಮ್ಮಿ ಜ್ಞಾನ ಕಮ್ಮಿ ಅವ್ರಿಗೆ ಈ ತರ ನಾವು ಓದ್ತೀವಿ ಸರ್ ಅಂತಂದ್ರೆ ಏನಪ್ಪಾ ಏನು ಏನು ವಿಚಾರಗಳು ಇಷ್ಟೇ ಅವರು ಮತ್ತೆ ಅವರು ಏನು ಮುಂದೆ ಏನು ಮಾತಾಡ್ಬೇಕು ಅನ್ನೋದು ಅಷ್ಟಿದಿಲ್ಲ ನಾವು ಅನ್ಕೊಂಡ್ರಿ ಇವರು ಮಾಸ್ಟ್ರು ಅಂತಾರೆ ಯಾವ ಥರ ಇವರು ಪಾಠ ಮಾಡಿರ್ತಾರೆ ಅನ್ಕಂಡ್ವಿ ಇರ್ಲಿ ಆಮೇಲೆ ಲಾಸ್ಟ್ಗೆ ಮಗ ಅವ್ರಿಗೂ ಸುಮಾರು ಒಂದು ಇಪ್ಪತ್ತು ಎಕರೆ ಅಷ್ಟು ಐತಿ ಎಲ್ಲ ದ್ರಾಕ್ಷಿ ಮಾಡಿದ್ದಾರೆ ಇವರು ಸಂಬಳ ಏನು ಪೆನ್ಷನ್ ಬರ್ತಾ ಇದಲ್ಲ ಅದರಲ್ಲೇ ಜೀವನ ದ್ವಾರದಲ್ಲಿ ಒಂದು ರೂಪಾಯಿ ಸಂಪಾದನೆ ಇಲ್ಲ ಹೌದಾ ಎಲ್ಲ ಲಾಸ್ ಆಮೇಲೆ ಇವರು ಇವ್ರಿಗೇನು ಆ ಹುಡುಗ ಮದುವೆ ಆಗಿದ್ದಾನಲ್ಲ ಹೆಂಡ್ತಿನೂ ಬಿಟ್ಟೋಗಿದ್ದಾಳೆ ಹ್ಞೂ ಹೆಂಡ್ತಿನೂ ಆಯಿತು ಮಗಳಿದ್ದಾಳೆ ಮೂವತ್ತೆರಡು ವರ್ಷ ಕಿವಿ ಕೇಳಿಸ್ತಾ ಇಲ್ಲ ಮಗಳಿಗೆ ಕಿವಿನೇ ಕೇಳಿಸ್ತಾ ಇಲ್ಲ ತುಂಬ ವಿಚಿತ್ರವಾಗೈತೆ ವಿಚಿತ್ರವಾಗೈತೆ ಆಮೇಲೆ ಶಾರ್ಪ್ ಅವರು ಅಂದರೆ ನಾವು ಏನು ಮಾತಾಡ್ತೀವಿ ಅನ್ನೋದು ಆಲಿಸ್ತಾರೆ ಕಿವಿ ಕೇಳಿಸ್ತಾ ಇಲ್ಲ ಒಂದು ಕಿವಿ ಕೇಳಿಸ್ತಾ ಇತ್ತು ಒಂದು ಕಿವಿ ಕೇಳಿಸ್ತಾ ಇಲ್ಲ ನೋಡ್ರಿ ಇಲ್ಲಿ ವಿಚಿತ್ರ ಹೆಂಗೈತೆ ಆಮೇಲೆ ಈ ತರ ನಾವು ನೋಡೋದಕ್ಕೆ ನಮ್ಮ ಕಡೆ ಬಂದರು ನಾವು ನೋಡಿದ್ವಿ ಮಾಮೂಲೆ ಮಾತಾಡ್ತಾನೆ ಇದ್ದೀವಿ ನಾವು ಈ ತರ ಆಯಿತು ನಿಮ್ಗೆ ಈ ತರ ತೊಂದರೆ ಆಯಿತು ಈ ತರ ಅಂತೆಲ್ಲ ನಾವು ಪ್ರಶ್ನೆ ಮೂಲಕ ಹೇಳ್ತಾ ಇದ್ರೆ ಅವರು ನಮ್ಮನ್ನ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಅಂದರೆ ಅಂದ್ರೆ ಹುಡ್ಗಿ ಮಾತಾಡ್ತಾ ಇಲ್ಲ ಇವ್ರ ಅಣ್ಣ ಮಾತಾಡ್ತಾ ಇದ್ದಾನೆ ನಾವು ಇವ್ರೇನು ನಾವು ಹೇಳೋದೆ ನಮಗೇನೆ ಒಂಥರ ಕನ್ಫ್ಯೂಸ್ ಆಯಿತು ಇವ್ರೇನು ಎಕ್ಸ್ಪ್ಲೇನೇ ಮಾಡ್ತಾ ಇಲ್ಲಲ್ಲ ಅಂತೆಲ್ಲ ಆಮೇಲೆ ಅವ್ರ ರೆಸ್ಪಾನ್ಸ್ ಏನೋ ಅವ್ರು ಮಾಡಿದಾಗ ಹತ್ತು ರಿಪೀಟ್ ಆಗಿ ರಿಪೀಟ್ ಆಗಬೇಕು ಏನು ಮಾತಾಡ್ತಾನೆ ಇಲ್ಲ ಸುಮ್ಮನೆ ಕೂತ್ಕೊಂಡು ಇದು ಮಾಡ್ತಾ ಇದ್ದಾರೆ ಸ್ಮೈಲ್ ಕೊಟ್ಕೊಂಡು ಅಂದ್ರೆ ನಿಮ್ಗೆ ಗೊತ್ತಾಗಿಲ್ಲ ಗೊತ್ತಾಯ್ತಾ ಇಲ್ಲ ಕೇಳಿಸ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ ಇಲ್ಲ ಆಮೇಲೆ ಅವ್ರ ಅಣ್ಣವ್ರ ಹಣ ಇತ್ತಾರ ನಮ್ಮ ತಂಗಿಯವರಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಣ್ಣ ಒಂದು ಕಿವಿ ಕೇಳಿಸ್ತಾ ಇಲ್ಲ ಅಂತಂದರು ಆಮೇಲೆ ಹೌದಾ ಆಯಿತು ಅಂದ್ಬಿಟ್ಟು ಸರಿ ಏನು ಈ ಥರ ಎಲ್ಲ ಆಗಿದೆ ಸಮಸ್ಯೆ ಈ ಥರ ಈ ಥರ ಅಣ್ಣ ನಮಗೇನು ಗೊತ್ತಾಗ್ತಾ ಇಲ್ಲ ಅಣ್ಣ ತುಂಬ ವರ್ಷಗಳಿಂದನೇ ನಮ್ಮ ಅಪ್ಪನವ್ರ ಕಾಲದಾಗ ನಮ್ಮ ಲೈಫ್ ಹಿಂಗೆ ಆಗೋಯ್ತು ನಮ್ಮ ತಂದೆಯವರಿಗೆ ಪೆನ್ಷನ್ ಬರಬೇಕು ನಾವು ಜೀವನ ಮಾಡಬೇಕು ಎಲ್ಲ ಇದರಲ್ಲೇನೆ ನಡೀತಾ ಇತೆ ತೋಟದಲ್ಲಿ ಒಂದು ರೂಪಾಯಿ ಸಂಪಾದನೆ ಇಲ್ಲ ಬೇರೆ ಕಡೆನೂ ಇವಾಗ ಗೌರ್ಮೆಂಟು ಅಲ್ಲಿ ಇಲ್ಲಿ ಬ್ಯಾಂಕ್ಗಳೆಲ್ಲ ಸುಮಾರು ಒಂದು ಇಪ್ಪತ್ತು ಲಕ್ಷ ಸಾಲ ಪಾಪ ಮಾಡೋಕ್ಕಿದೆ ಇಪ್ಪತ್ತು ಲಕ್ಷ ಸಾಲ ಆ ಈಗ ಇದಕ್ಕೂ ಬಂದ್ಬಿಟ್ಟೈತೆ ನೋಟಿಸ್ಗಳೆಲ್ಲ ಕೊಟ್ಟು ಇದಾಗೈತೆ ಇವ್ರು ಏನ್ ಮಾಡಿದ್ರು ರಿಕವರಿ ಆತನೇ ಇಲ್ಲ ಜಪ್ತಿಗೆ ಬಂದಿದ್ದಾರೆ ರಿಕವರಿನೇ ಆತ ಇಲ್ಲ ಎಲ್ಲಾ ಕಡೆ ಎಲ್ಲಾ ಇವ್ರು ಸುತ್ತದಿಲ್ಲದ ಜಾಗನೇ ಇಲ್ಲ ನೋಡಿದೇ ಇಲ್ಲ ಅಂತ ಹೇಳ್ತೇವೆ ಲಾಸ್ಟ್ಗೆ ಇವ್ರಿಗೆ ಏನು ಎಲ್ಲ ಇದ್ದ ಈ ಥರ ಕಾರಣ ಏನು ಬೇಕಲ್ಲ ಈಗ ಇವ್ರ ಕಾರಣ ಏನು ಸಮಸ್ಯೆ ಏನು ಏನಕ್ಕೆ ಉದ್ಭವ ಆಯಿತು ಅಂತೆಲ್ಲ ನಾವು ಸ್ವಲ್ಪ ಎಲ್ಲ ಸರ್ಚ್ ಮಾಡಿ ನಿಧಾನವಾಗಿ ಇವ್ರದ್ದೆಲ್ಲ ಎತ್ತ ನೋಡದ ಇವ್ರದ್ದು ಈ ಥರ ಒಂದು ಅಂದರೆ ಇವಾಗ ದೇವ್ರೇ ಇವ್ರಿಗೆ ಕಾಡ್ತಾ ಐತಿ ಆ ಲಿಂಗ ಹೊಡೆದಿದ್ರಲ್ಲ ಆ ಶಿವಲಿಂಗ ಆ ದೇವ್ರೇ ಇವ್ರಿಗೆ ಕಾಡ್ತೈತಿ ಮುಂದಕ್ಕೆ ಹೋಗೋಕೆ ಬಿಡ್ತಾನೆ ಇಲ್ಲ ಸಂಸಾರನೂ ಬಿಡ್ತಾ ಇಲ್ಲ ಇವ್ರ ಸಂಸಾರ ನೆಟ್ಟಗಾನೂ ಆಗಕ್ಕೂ ಬಿಡ್ತಾ ಇಲ್ಲ ಎಲ್ಲ ಕಷ್ಟಗಳು ಕಷ್ಟಗಳು ಆ ಮನೆ ನೋಡಿದ್ರೆ ಸುಮಾರು ಹಳೇ ಮನೆ ಒಂದು ನೂರು ಜನ ವಾಸ ಆಗ್ಬೋದು ದೊಡ್ಡ ಮನೆ ದೊಡ್ಡ ಮನೆ ಮೂವರು ಇದ್ದಾರೆ ಅಷ್ಟೇ ತಾಯಿ ತಂದೆ ಮಗ ಓಕೆ ಆಮೇಲೆ ಅವ್ರಿಗೂ ಎಲ್ಲಿನೂ ಸಂಬಂಧ ಕೂಡ ಬರ್ತಾ ಇಲ್ಲ ಮಗಗೆ ಮದುವೆಗೆ ಮಗಳಿಗೆ ಮಗ ಮದುವೆ ಆಯ್ತು ಹೋಯ್ತು ಮಗಳಿಗೆ ಈ ಮೂವತ್ನಾಲ್ಕು ವರ್ಷ ಮೂವತ್ತೆರಡರಿಂದ ಮೂವತ್ನಾಲ್ಕು ಆಗಿರ್ಬೋದು ನೋಡ್ತಾರೆ ಬರೋರೇ ಇಲ್ಲ ಅಂತೆ ನೋಡೋದಕ್ಕೆ ಹೆಣ್ಣು ಬೇಕು ಅಂತಾನೆ ಬರಲ್ಲ ನೋಡಿದ್ರೆ ಅಷ್ಟು ಚೆನ್ನಾಗಿದ್ದಾಳೆ ಮಕ್ಕ ಮುಖದಲ್ಲಿ ಕಳೆ ಇದು ಅಷ್ಟು ಚೆನ್ನಾಗಿದ್ದಾಳೆ ಬಟ್ ಈ ತರ ಬರ್ತಾನೆ ಇಲ್ಲ ಬಂದ್ರು ನೋಡ್ಕೊಂಡು ಹೋತಾರೆ ಆಮೇಲೆ ಅಲ್ಲಿ ಇವ್ರದ್ದೇನೋ ಜಾತಕ ಎತ್ತಿ ಕೇಳೇ ಅಲ್ಲಿ ಒಂದು ಹೆಣ್ಣನ್ನೆಲ್ಲ ನೋಡ್ಬೇಕು ಹೌದು ಅವ್ರದ್ದು ಏನೋ ಸಮಸ್ಯೆ ಅಂತೆ ಅಲ್ಲಿ ಹುಡುಗಿನೇ ಬೇಡ ಅಂತ ಹೇಳ್ತಾಯಿರ್ತಲ್ಲಿ ಈ ಥರ ಆಗ್ತಾನೆ ಇದ್ದವು ಆಮೇಲೆ ಲಾಸ್ಟಿಗೆ ಇದು ಏನಿಗೆ ಏನು ಪರಿಹಾರಗಳು ಅಂತೆಲ್ಲ ಹುಡುಕಿ ಯಾವ ರೀತಿಯಿಂದ ಮಾಡಿಸ್ಬೇಕು ಅಂತೆಲ್ಲ ಪರಿಹಾರ ಹೇಳಿ ಈ ಥರ ಎಲ್ಲ ಆಗೈತೆ ಒಂದು ದೈವಶಕ್ತಿನೇ ನಿಮಗೆ ರಿವರ್ಸ್ ಆಗಿ ನಿಮ್ಮನ್ನು ಕಾಡ್ತಾಯತೆ ಇದ್ರದ್ದು ಒಂದು ಪರಿಹಾರ ಈ ರೀತಿ ಐತೆ ಈ ರೀತಿ ಎಲ್ಲ ಮಾಡ್ಕೊಳ್ರಿ ನಿಮಗೆಲ್ಲ ಒಳ್ಳೆಯದ ಅಂತೇಳಿ ಈಜಿ ಮಾರ್ಗವಾಗಿಯೇ ಮಾಡಿಕೊಟ್ರಿ ಅವ್ರಿಗೆ ಇದು ನೀವು ಕ್ಲಿಯರ್ ಸಣ್ಣ ಅವರೇ ಅದು ನಾವೆಲ್ಲ ಮಾಡ್ಕೊಂಡಿದ್ದಾಗಲ್ಲ ಅಲ್ಲಿ ಏನೇನು ತೊಂದರೆಗಳಾಗಿದ್ದು ಅದು ರೆಡಿ ಇದು ದೋಷ ಬಂದು ಈಗ ಹೊಡೆದಿದ್ದು ಅದು ಫ್ಯಾಮಿಲಿ ಮೇಲೆ ಅದು ಸಮಸ್ಯೆ ಆಗ್ಬೇಕಂದ್ರೆ ಇದನ್ನ ಯಾರು ತೆಗೆದಿದ್ದು ಫಸ್ಟ್ ಅಂದ್ರೆ ಇವ್ರದ್ದು ಮುತ್ತಾತ್ನವರು ಈ ಅದೇ ತಾತವ್ರು ಇದ್ರಲ್ಲ ಮಾರ್ ಅಂತೇಳಿ ಅವ್ರ ತಾತವ್ರಂತೆ ಮಾಡಿದ್ರು ಅವರು ಶಿವಲಿಂಗ ನೋಡ ನೋಡ್ದು ರಿಯಲ್ ಆಮೇಲೆ ನಾನು ಕೇಳಿದೆ ಈ ಥರ ಎಲ್ಲ ಕಾಡ್ತಾಯಿತ್ತಲ್ಲ ನಿಮಗೆ ಒಂದು ಅಂದರೆ ದೈವನೇ ನಿಮಗೆ ರಿವರ್ಸ್ ಆಗೈತೆ ಕಾಡ್ತಾ ಐತೆ ಒಂದು ದೇವರೇ ನಿಮಗೆಲ್ಲ ಕಾಡ್ತಾಯಿದೆ ಮುಂದಕ್ಕೆ ಹೋಗಿ ಇಲ್ಲ ಸಮಸ್ಯೆಗಳು ಕಷ್ಟ ನಷ್ಟಗಳಾಗಿ ಪರಿಹಾರದಾಗಲೇ ಇದ್ದೀರಿ ನೀವು ಪರಿಹಾರ ಮಾಡ್ಕೊತನೇ ಇಲ್ಲ ತೊಂದ್ರೆಗಳ ಅನುಭವಿಸ್ತಾನೇ ಇದ್ದೀರಿ ಅಂದಾಗ ನಿಧಾನವಾಗಿ ಯೋಚನೆ ಮಾಡಿರಿ ಇದು ನಿಮ್ಗೊಂದು ದೈವ ಐತೆ ಅಂತಂದಾಗ ಅವರು ಒಂದು ಒಂದು ಈ ಥರ ಆಗೈತೆ ಈ ಥರ ನಮಗೊಂದು ದೈವ ಶಕ್ತಿ ಐತೆ ನಮ್ಮ ಅಪ್ಪ ಅವರು ಹೇಳಿದರು ನಮ್ಮ ಈ ಥರ ಎಲ್ಲ ಶಿವಲಿಂಗ ಹೊಡೆದಾಕಿದ್ರು ಹೇಳಿ ಅವರೂ ಪರಿಹಾರ ಮಾಡ್ಕೊಂಡಿಲ್ಲ ನಮ್ಮ ಅಪ್ಪ ತಾತನೂ ಪರಿಹಾರ ಮಾಡ್ಕೊಂಡಿಲ್ಲ ನಮ್ಮ ತಂದೆಯವರು ಮಾಡ್ಕೊಂಡಿಲ್ಲ ನಮ್ಮದು ಹಂಗೋ ಹೆಂಗೋ ಹೆಂಗೊ ಬಂತೂ ಜೀವನ ನಡೆತು ಮಾಸ್ಟ್ರ್ ಆದ್ರಿ ನಾವು ಆ ಕಡೆ ಇದು ಕೊಟ್ವಿ ನಮ್ಗೆ ಈ ಥರ ಪರಿಹಾರ ಮಾಡ್ಕೊಳ್ಳೋದು ನಮ್ಗೆ ಇದೇ ಗೊತ್ತೇ ಆಗಿಲ್ಲ ಮಾಡ್ಕೊಬೇಕು ಅಂತ ಗೊತ್ತಿದ್ರೂ ಮಾಡ್ಕೊಂಡ್ರೂ ಇಲ್ಲ ಅವ್ರಿಗೂ ನಮ್ಗೆ ಅನಿಸಿಲ್ಲ ಅಂತಂದ್ರೆ ಆಮೇಲೆ ಮಗಗೆಲ್ಲ ಹೇಳಿ ಈ ಥರ ಎಲ್ಲ ಐತೆ ನೀವು ಮಾಡ್ಕೊಳ್ರಿ ನಿಮಗೆಲ್ಲ ಒಳ್ಳೆಯದ ಆತ ಐತೆ ಅವಾಗೆಲ್ಲ ಪರಿಹಾರ ಮಾಡಿದ್ವಿ ಇವಾಗ ಇರೋದ್ರಲ್ಲಿ ಚೆನ್ನಾಗಿದ್ದಾರೆ ಸೊ ವೀಕ್ಷಕರೇ ಇದು ಕತೆ ಹೇಳ್ದಂಗೆ ಅನ್ಸ್ಬೋದು ನಿಮಗೆ ಬಟ್ ವಿಚಿತ್ರವಾಗಿ ಇದೊಂದು ಸಮಸ್ಯೆಗಳು ಅನುಭವಿಸಿರೋರಿಗೆ ಆಮೇಲೆ ನೋಡ್ರಿ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಒಂದು ನಿಧಿ ನಿಕ್ಷೇಪ ಅನ್ನೋದು ಇದು ಮಾಮೂಲಿ ನಾವು ಮಾತಾಡ್ಕೊಂಡಂಗಲ್ಲ ಅದು ಅದು ಅವ್ರಿಗೆ ಯೋಗ ಬೇಕು ಯೋಗ ಯೋಗ್ಯತೆ ಅವ್ರಿಗೆ ಹಣೆ ಬಾರ ಇದ್ರೆ ಅದು ನಾವು ಕೇಳಿರ್ತೀವಿ ಕತೆಗಳಲ್ಲಿ ಅಷ್ಟೇ ನಾವು ನೋಡಿರ್ತೀವಿ ಅವ್ರಿಗೆ ಯೋಗ ಇದ್ರೆ ಅದು ಆಟೋಮೆಟಿಕ್ ಬಂದೇ ಬರುತ್ತೆ ಸಿಗ್ ಸಿಗ್ಬಿಡುತ್ತೆ ಸಿಗ್ಬಿಡುತ್ತೆ ಅದು ನಾವು ಎಲ್ಲ ಕದೆ ನೋಡಿದ್ದೀವಿ ನಮ್ಮ ಇವ್ರಿಗೆಲ್ಲ ಸ್ವಲ್ಪ ಬೇರೆ ಕಡೆ ನಾವು ನಾವೇ ಕೆಲವು ಎಲ್ಲ ಕಡೆ ಕೇಳಿರ್ತೀವಿ ನಮ್ಗೆ ಈ ಥರ ನಿಧಿ ಸಿಗ್ತಿಂಗಲ್ಲ ನೀವು ನೀವು ಕೇಳಿರ್ತೀರ ನಾವು ಎಲ್ಲರೂ ಆಡಂಬರ ಕೇಳಿರ್ತಾರೆ ಇದು ಅದಾಗ ದೈವ ಅನ್ನೋದು ಅದು ಸತ್ತು ಆ ಮಹಾಲಕ್ಷ್ಮಿ ಅವರಾಗ ಅವ್ರಿಗೆ ಹೊಲ್ದು ಬಂದ್ರೇ ಅದು ಹೌದು ನಾ ಇವರಾಗಿ ಇವ್ರು ಈ ಥರ ಮಾಡೋಕೋದಾಗ ನೋಡಿ ಈ ಥರ ಎಲ್ಲ ಕಷ್ಟ ನಷ್ಟಗಳು ಅನುಭವಿಸಿ ಇಡೀ ಇವ್ರು ಮಾಡ್ಕೊಳ್ಳೋದಲ್ಲದ ಇವ್ರ ಕುಟುಂಬಕ್ಕೂ ಮುಂದೆ ಇವು ಮುಂದೆ ಬರೋ ಪೀಳಿಗೆಗಳಿಗೂ ಇವರು ದೋಷ ತಂದಿಕ್ತಾರೆ ಕಷ್ಟಗಳ ನಷ್ಟಗಳು ಅನುಭವಿಸ್ತಾರೆ ಅನುಭವಿಸಿರ್ತಾರೆ ಈಸಿಯಾಗಿ ಹೋಗಿರಲ್ಲ ಅವರು ತೊಂದರೆ ಅನುಭವಿಸಿನೇ ಹೋಗಿರ್ತಾರೆ ಅದಾದ್ಮೇಲೆ ಅವ್ರ ಫ್ಯಾಮಿಲಿ ಫ್ಯಾಮಿಲಿಗೆ ಬರ್ತಾನೆ ಇರ್ತೈತೆ ಅನುಭವಿಸ್ತಾವ್ರೆ ಈ ತರ ಆಗೋದು ಬೇಡ ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೂ ಮನವಿ ಸೋ ಇದೆಲ್ಲ ವಿಚಾರಗಳು ಇದಾವೆ ಅನ್ನೋದನ್ನ ತಿಳಿಸ್ತಾ ಇದ್ದೀವಿ ವೀಕ್ಷಕರೇ ಮತ್ತಷ್ಟು ರಾಘವೇಂದ್ರ ಅವರದ್ದು ಎಕ್ಸ್ಪೀರಿಯನ್ಸ್ ತುಂಬ ಐತೆ ಬೇರೆ ಬೇರೆ ವಿಚಾರಗಳಲ್ಲಿ ಅದರಲ್ಲೂ ಚೆನ್ನಾಗಿರೋ ವಿಚಾರಗಳಿದ್ದರೆ ನಾನು ಅದನ್ನು ನಿಮ್ಮ ಮುಂದೆ ಅವ್ರ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ